ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಎಸ್ ಎಮ್ ಕೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿರುವಂಥ ವಿಷಯ ಏನಂದರೆ 5.1 ಡಾಲ್ಬಿ ಡಿಜಿಟಲ್ ಆ್ಯಂಡ್ ಡಿ ಟಿ ಎಸ್ ಸರೌಂಡ್ ಸಿಸ್ಟಮ್. ಸೊ ಮನೆಯಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿರ್ಬೋದು ಇದು ಒಂದು ಅಸೆಂಬಲ್ ಮಾಡಿರೋವಂತಹ ಒಂದು ಹೋಮ್ ಥಿಯೇಟರ್ ಆಗಿರುತ್ತೆ. ಸೊ ನೀವೀಗ ನೋಡ್ತಿರೋದು ನಾನು ನಮ್ಮ ಮನೆಗೆ ಯಾವ ರೀತಿ ಹೋಮ್ ಥಿಯೇಟರ್ನ ಇನ್ಸ್ಟಾಲ್ ಮಾಡಿದ್ದೀವಿ ಅಂತ. ಸೊ ನೀವೀಗ ನೋಡ್ತಿರೋವಂಥ ಸ್ಪೀಕರ್ ಬಂದು ರೈಟ್ ಫ್ರಂಟ್ದು ರೈಟ್ ಸ್ಪೀಕರ್ ಆಗಿರುತ್ತೆ. ಇದು ಫ್ರಂಟ್ ರೈಟ್ ಸ್ಪೀಕರ್ ಆಗಿರುತ್ತೆ. ಹಾಗೆ ಮುಂಚೆ ನೋಡಿರೋವಂಥ ಒಂದು ಸ್ಪೀಕರ್ ಅದು ಫ್ರಂಟ್ ಲೆಫ್ಟ್ ಆಗಿರುತ್ತೆ. ಸೊ ಈ ಎರಡು ಸ್ಪೀಕರ್ ಮಧ್ಯೆ ನಾವು ಸ್ಕ್ರೀನ್ನ ಇಟ್ಟಿದ್ದೀವಿ. ಸೊ ನೀವು ನೋಡ್ತಿರ್ಬೋದು ಇದು ಫ್ರಂಟ್ ಲೆಫ್ಟ್ ಸ್ಪೀಕರ್ ಆದರೆ ಇದು ಫ್ರಂಟ್ ರೈಟ್ ಸ್ಪೀಕರ್ ಆಗಿರುತ್ತೆ. ಸೊ ಇದ್ರ ಆಪೋಸಿಟಾಗಿ ಎಕ್ಸಾಕ್ಟ್ ಆಗಿ ನಾವು ಸರೌಂಡ್ ಸ್ಪೀಕರ್ಸ್ನ ಇಟ್ಟಿರ್ತೀವಿ. ಸೊ ಇದು ಸರೌಂಡ್ ರೈಟ್ ಆಗಿರುತ್ತೆ, ಹಾಗೆ ಇನ್ನೊಂದು ಸ್ಪೀಕರ್ ಇದ್ರ ಆಪೋಸಿಟ್ ಇರೋದು ಸರೌಂಡ್ ಲೆಫ್ಟ್ ಸ್ಪೀಕರ್ ಆಗಿರುತ್ತೆ. ಈ ಎರಡು ಸ್ಪೀಕರ್ ಕೂಡ ಸರೌಂಡ್ ಲೆಫ್ಟ್ ಆ್ಯಂಡ್ ಸರೌಂಡ್ ರೈಟ್ ಸ್ಪೀಕರ್ ಎಕ್ಸಾಕ್ಟಾಗಿ ಸ್ಕ್ರೀನ್ ಆಪೋಸಿಟಾಗಿ ನಾವು ಪ್ಲೇಸ್ ಮಾಡಿರ್ತೀವಿ. ನಮಗೆ ಸರೌಂಡಿಂಗ್ ಎಫೆಕ್ಟ್ ಬೇಕು, ಸರೌಂಡ್ ಸೌಂಡ್ ಬೇಕು ಎಫೆಕ್ಟು ಅಂತಂದರೆ. ಸೊ ಈ ರೀತಿಯೇ ಪ್ಲೇಸ್ ಮಾಡಬೇಕು. ನೀವು ನೋಡ್ಬೋದು ಡೋರ್ ವಾಲ್ಗೆ ನಾವು ಕರೆಕ್ಟಾಗಿ ಸ್ಪೀಕರ್ನ ಅಟ್ಯಾಚ್ ಮಾಡಿದ್ದೀವಿ, ಸರೌಂಡ್ ಲೆಫ್ಟ್ ಆ್ಯಂಡ್ ಸರೌಂಡ್ ರೈಟ್ ಸ್ಪೀಕರ್ನ. ಸೊ ಈ ಒಂದು ಹೋಮ್ ಥಿಯೇಟರ್ ಬಂದು ಓನ್ ಅಸೆಂಬಲ್ಡ್ ಹೋಮ್ ಥಿಯೇಟರ್ ಆಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ನೀವೀಗ ನಾಲ್ಕು ಸ್ಪೀಕರ್ಸ್ನ ನೋಡಿದ್ರಿ. ಸೊ ಈಗ ನೀವು ನೋಡ್ತಿರೋವಂತಹ ಸ್ಪೀಕರ್ ಬಂದು ಇದು ಸೆಂಟರ್ ಸ್ಪೀಕರ್ ಅಂತ ಕರಿತೀವಿ. ಸೊ ಸೆಂಟರ್ ಸ್ಪೀಕರಲ್ಲಿ ಏನಪ್ಪ ಅಂದರೆ ನಿಮ್ಮ ಒಂದು ಮೂವಿ ವಾಯ್ಸ್ ಏನೇನು ಬರುತ್ತೆ ಸೊ ಅದೆಲ್ಲ ಕೂಡ ಸೆಂಟರ್ ಸ್ಪೀಕರ್ ಬರುತ್ತೆ. ಆ್ಯಂಡ್ ನೀವೀಗ ನೋಡ್ತಿರೋವಂಥ ಈ ಎರಡು ಸ್ಪೀಕರ್ ಬಂದು ಸಬ್ವೂಫರ್. ಸೊ ನೀವಿಲ್ಲಿ ಎರಡು ಸಬ್ವೂಫರ್ನ ನೋಡ್ಬೋದು. ಸೊ ತುಂಬಾ ಬೇಸ್ ಎಫೆಕ್ಟು ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಸೊ ಎರಡು ಸಬ್ವೂಫರ್ನ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇಷ್ಟು ಕೂಡ ಒಂದು ಸ್ಪೀಕರ್ನ ಸೆಟಪ್ ಆದರೆ. ಸೊ ನೀವೀಗ ನೋಡ್ಬೋದು ಒಂದು ಸ್ಕ್ರೀನ್ನ ನೋಡ್ತಿದ್ದೀರಾ. ಸೊ ಇದು ಆಲ್ಮೋಸ್ಟ್ ನಾವು ವಾಲ್ಗೆ ನಾವು ಒಂದು ಪ್ರೊಜೆಕ್ಷನ್ ಪೇಂಟನ್ನು ಪ್ರೊಜೆಕ್ಷನ್ ಸ್ಕ್ರೀನ್ ಪೇಂಟನ್ನು ನಾವು ಇಲ್ಲಿ ವಾಲ್ಗೆ ಇದು ಪೇಂಟ್ ಮಾಡಿರೋದು. ಸೊ ಇದು ಆಲ್ಮೋಸ್ಟ್ 135 ಇಂಚಸ್ ನಿಮಗೆ ಸಿಗುತ್ತೆ. ಸೊ ನಿಮಗೆ ಯಾವ ರೀತಿ ಬೇಕು, ನಿಮ್ಮ ಮನೆಗೆ ಯಾವ ರೀತಿ ಸೆಟ್ ಆಗುತ್ತೋ ಆ ರೀತಿ ನೀವು ಇದನ್ನು ಪೇಂಟ್ನ ಮಾಡ್ಕೋಬೋದು, ಅಥವಾ ನಿಮಗೆ ಪ್ರೊಜೆಕ್ಷನ್ ಸ್ಕ್ರೀನೇ ಇದ್ದರೆ ಅಥವಾ ಅದನ್ನೇ ಯೂಸ್ ಮಾಡ್ಬೋದು. ಸೊ ಇದ್ರ ಆಪೋಸಿಟಾಗಿ ಎಕ್ಸಾಕ್ಟಾಗಿ ನಾವು ಪ್ರೊಜೆಕ್ಟರ್ನ ಪ್ಲೇಸ್ ಮಾಡಿರ್ತೀವಿ. ಸೊ ಇದು ಆಲ್ಮೋಸ್ಟ್ 135 ಇಂಚಸ್ ಇದೆ. ಸೊ ನಾನು ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ಅದ್ರದ್ದು ಡೆಮೋನು ಕೂಡ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ನಿಮಗೆ ಸ್ಕ್ರೀನ್ ಅಂತ. ಸೊ ನೀವಿಲ್ಲಿ ನೋಡ್ಬೋದು ನಾವಿಲ್ಲಿ ನಾರ್ಮಲ್ ವೈಟ್ ಪೈಂಟ್ನ ಇಲ್ಲಿ ಇದು ಮಾಡಿಲ್ಲ. ಸೊ ನಾವಿಲ್ಲಿ ಯೂಸ್ ಮಾಡಿರೋದು ಪ್ರೊಜೆಕ್ಟ್ ಟರ್ದು ಒಂದು ಸ್ಕ್ರೀನ್ ಪೇಂಟ್ ಅಂತಲೇ ಬರುತ್ತೆ ಸಪ್ರೇಟಾಗಿ. ಸೊ ಆ ಪೇಂಟ್ನ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು ನಾವು ಪ್ರೊಜೆಕ್ಟರ್ನ ಯೂಸ್ ಮಾಡಿದ್ವಿ, ಎಕ್ಸಾಕ್ಟ್ ಸ್ಕ್ರೀನ್ಗೆ ಆಪೋಸಿಟಾಗಿ ಫಿಕ್ಸ್ ಮಾಡಿದ್ದೀವಿ ಪ್ರೊಜೆಕ್ಟರ್ನ. ಸೊ ಈ ಪ್ರೊಜೆಕ್ಟರ್ದು ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಸಪ್ರೇಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ ವಿಡಿಯೋನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಆ ವಿಡಿಯೋನು ನೋಡಿ, ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನ್ನ ಕೇಳ್ಬೋದು, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು ಪ್ರೊಜೆಕ್ಟರ್ನ ನಾವು ಒಂದು ವಾಲ್ಗೆ ಇದನ್ನು ಎಕ್ಸಾಕ್ಟ್ ಡಿಸ್ಟೆನ್ಸ್ನ ಸ್ಕ್ರೀನಿಂದ ಒಂದು ಪ್ರೊಜೆಕ್ಟರ್ಗೆ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ವಾಲ್ಗೆ ಮೌಂಟ್ ಮಾಡಿದ್ದೀವಿ. ಸೊ ಈ ಒಂದು ಪ್ರೊಜೆಕ್ಟರ್ಗೆ ನಾವು ಜಸ್ಟ್ ಒಂದು ಎಚ್ ಡಿ ಎಮ್ ಐ ಕೇಬಲ್ನ ಕನೆಕ್ಟ್ ಮಾಡಿದ್ದೀವಿ. ಥ್ರೂ ಎಚ್ ಡಿ ಎಮ್ ಐ ಕೇಬಲ್ ನಾವು ಯಾವುದೇ ಮೂವೀಸ್ನ ಪ್ಲೇ ಮಾಡಿದ್ರೂ ನಮಗೆ ಇಲ್ಲಿ ಪ್ರೊಜೆಕ್ಟರ್ ಡಿಸ್ಪ್ಲೇ ಮಾಡುತ್ತೆ. ಸೊ ನೀವು ಈ ಎಚ್ ಡಿ ಎಮ್ ಐ ಕೇಬಲ್ನ ನಿಮ್ಮ ಕಂಪ್ಯೂಟರ್ಗೆ ಬೇಕಾದರೂ ಕನೆಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರುವಂಥ ಒಂದು ಯಾವ್ದಾರು ಟಿ ವಿ ಬಾಕ್ಸ್ ಆದರೂ ಕನೆಕ್ಟ್ ಮಾಡ್ಬೋದು. ಸೊ ನಾನು ಈ ವಿಡಿಯೋದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಾನು ಯೂಸ್ ಮಾಡ್ತಿರೋದು ಒಂದು ಟಿ ವಿ ಬಾಕ್ಸ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಒಂದು ಆ್ಯಂಡ್ರಾಯ್ಡ್ ಟಿ ವಿ ಬಾಕ್ಸ್ ಬಗ್ಗೆ ವಿಡಿಯೋ ಕೂಡ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ಸೊ ಆ ಒಂದು ಲಿಂಕನ್ನು ನಾನು ಐ ಕಾರ್ಡ್ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡ್ತೀವಿ. ಸೊ ನೀವು ಆ ವಿಡಿಯೋನ ನೋಡಿ ನಿಮಗೆ ಯಾವುದೇ ಡೀಟೇಲ್ಸ್ ನೀವು ಆ ಆ್ಯಂಡ್ರಾಯ್ಡ್ ಟಿ ವಿ ಬಾಕ್ಸ್ ಬಗ್ಗೆ ತಿಳ್ಕೊಬೋದು. ಸೊ ನೀವಿಲ್ಲಿ ನೋಡ್ಬೋದು ಎಚ್ ಡಿ ಎಮ್ ಐ ಕೇಬಲ್ನ ನಾನು ಯೂಸ್ ಮಾಡಿದ್ದೀನಿ. ಸೊ ನಾನು ಅದನ್ನು ಒಂದು ನಮ್ಮ ಮನೆಯ ಒಂದು ಹೋಮ್ ಥಿಯೇಟರ್ಗೆ ಒಂದು ಟಿ ವಿ ಬಾಕ್ಸ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ನೀವೀಗ ಇಲ್ಲಿ ನೋಡ್ತಿದ್ದೀರಾ 5.1 ಡಿಜಿಟಲ್ ರಿಮೋಟ್ ಆ್ಯಂಪ್ಲಿಫೈಯರ್ ವಿಚ್ ಸಪೋರ್ಟ್ ಡಾಲ್ಬಿ ಡಿಜಿಟಲ್ ಆ್ಯಂಡ್ ಡಿ ಟಿ ಎಸ್ ಸೌಂಡ್. ಸೊ ಹಾಗೆಯೇ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು 2.0 ಒಂದು ಯು ಎಸ್ ಪಿ ಹಾಕ್ಕೊಂಡು ನೀವು ಕೂಡ ಸಾಂಗ್ನ ಕೇಳ್ಬೋದು, ಹಾಗೆ ಎಫ್ ಎಮ್ ಕೇಳ್ಬೋದು, ಒಂದು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಸಾಂಗ್ನ ಪ್ಲೇ ಮಾಡ್ಬೋದು. ಒಂದು ಡಿಜಿಟಲ್ ಡಿಸ್ಪ್ಲೇ ಕೂಡ ಇದೆ ಒಂದು ಈ ಆ್ಯಂಪ್ಲಿಫೈಯರಲ್ಲಿ. ಸೊ ಈ ಆ್ಯಂಪ್ಲಿಫೈಯರ್ ಒಂದು 5.1 ಡಿಜಿಟಲ್ ರಿಮೋಟ್ ಆ್ಯಂಪ್ಲಿಫೈಯರ್ ಆಗಿರುತ್ತೆ, ಡಾಲ್ಬಿ ಸಿಸ್ಟಮ್ನ ಸಪೋರ್ಟ್ ಮಾಡುತ್ತೆ, ಡಿ ಟಿ ಎಸ್ ಸಪೋರ್ಟ್ ಮಾಡುತ್ತೆ. ಸೊ ಇದು ಒಂದು ಮಾಸ್ಟರ್ ಆಡಿಯೋ ಕಂಟ್ರೋಲ್ ನೀವು ಇಲ್ಲಿ ನೋಡ್ಬೋದು, ಮಾಸ್ಟರ್ ಫಂಕ್ಷನ್ ನೀವು ಇದರಲ್ಲೇ ಎಲ್ಲ ಕೂಡ ಸೆಲೆಕ್ಟ್ ಮಾಡ್ಬೋದು, ಫಂಕ್ಷನ್ನು ವಾಲ್ಯೂಮ್ ಕಂಟ್ರೋಲ್ ಮಾಡ್ಬೋದು, ಎಲ್ಲ ಕೂಡ ಈ ಒಂದು ಆ್ಯಂಪ್ಲಿಫೈಯರ್ ಫ್ರಂಟ್ ಪ್ಯಾನಲಿಂದ ಮಾಡ್ಬೋದು. ಹಾಗೆ ಸಪೋರ್ಟ್ ರಿಮೋಟ್ ಕೂಡ ಇದೆ ಇದರಲ್ಲಿ. ಆ್ಯಂಡ್ ನೀವೀಗಲ್ಲಿ ನೋಡ್ತಿರೋದು ಒಂದು ಬ್ಲ್ಯಾಕ್ ಬಾಕ್ಸ್, ಇದು ಒಂದು ಆಡಿಯೋ ಡಿಕೋಡರ್ ಅಂತಲೇ ಹೇಳ್ಬೋದು. ಸೊ ಇದು ಏನು ಮಾಡುತ್ತಪ್ಪ ಅಂದರೆ ಒಂದು 5.1 ಆಡಿಯೋನ ನಮಗೆ ಇಲ್ಲಿ ಡಿಕೋಡರ್ ಮಾಡಿ ನಮ್ಮ ಹೋಮ್ ಥಿಯೇಟರ್ ಆ್ಯಂಪ್ಲಿಫೈಯರ್ಗೆ ಇಲ್ಲಿ ಆಡಿಯೋನ ಇನ್ಪುಟ್ ಆಗಿ ಸಪ್ಲೈ ಮಾಡುತ್ತೆ.
ಸೊ ನೀವೀಗಿಲ್ಲಿ ನೋಡ್ತಿರೋದು ಒಂದು ಏರ್ಟೆಲ್ ಎಕ್ಸ್ಟ್ರೀಮ್ ಬಾಕ್ಸ್. ಈ ಬಾಕ್ಸು ಕೂಡ ಡಾಲ್ಬಿ ಡಿಜಿಟಲ್ ಸೌಂಡ್ನ ಸಪೋರ್ಟ್ ಮಾಡುತ್ತೆ. ಸೊ ಇದು ಯಾವ ರೀತಿ ಅಂದರೆ, ನಾವು ಏರ್ಟೆಲ್ ಎಕ್ಸ್ಟ್ರೀಮ್ ಬಾಕ್ಸಲ್ಲಿ ಒಂದು ಎಚ್ ಡಿ ಕ್ವಾಲಿಟಿ ಪಿಕ್ಚರ್ ಅಥವಾ ಚಾನಲ್ಸ್ನ ಅದನ್ನು ರೀಚಾರ್ಜ್ ಮಾಡಿಸ್ಬೇಕು, ಲೈಕ್ ಇಂಗ್ಲೀಷ್ ಚಾನಲ್ಸ್ ಎಕ್ಸಾಂಪಲ್. ಸೊ ಇಂಗ್ಲೀಷ್ ಚಾನಲ್ಸಲ್ಲಿ ಪ್ಲೇ ಆಗುವಂಥ ಮೂವಿ ಎಲ್ಲ ಕೂಡ ಎಚ್ ಡಿ ಚಾನಲ್ ಆಗಿದ್ದು ಅದು ಡಾಲ್ಬಿ ಸೌಂಡ್ ಸಿಸ್ಟಮ್ ಇರುತ್ತೆ. ಸೊ ಆ ಒಂದು ಸೌಂಡನ್ನು ಕೂಡ ನೀವು ಈ ಆಂಪ್ಲಿಫೈಯರ್ಗೆ ಕನ್ವರ್ಟ್ ಮಾಡಿ ಪ್ರೊಜೆಕ್ಟರಿಂದ ನೀವು ಆ ಮೂವಿನ ವಾಚ್ ಮಾಡ್ಬೋದು. ಸೊ ಹೀಗೆ ಕೂಡ ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಆಗುತ್ತೆ ಎಚ್ ಡಿ ಚಾನಲಲ್ಲಿ. ಸೊ ಇದು ಟಿ ವಿ ಬಾಕ್ಸ್ ಆಗಿರುತ್ತೆ. ಆ್ಯಂಡ್ ನೀವಿಲ್ಲಿ ನೋಡ್ತಿರ್ಬೋದು ಒಂದು ಆ್ಯಂಡ್ರಾಯ್ಡ್ ಟಿ ವಿ ಬಾಕ್ಸ್. ಸೊ ಇದು ಒಂದು ಬೇಸಿಕ್ ಟಿ ವಿನ ಒಂದು ಆ್ಯಂಡ್ರಾಯ್ಡ್ ಟಿ ವಿಯಾಗಿ ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಎಚ್ ಡಿ ಎಮ್ ಎಲ್ ಕೇಬಲ್, ಅಂದರೆ ಪ್ರೊಜೆಕ್ಟರಿಂದ ಬಂದಿರುವಂಥ ಎಚ್ ಡಿ ಎಮ್ ಐ ಕೇಬಲ್ನ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಟಿ ವಿ ಬಾಕ್ಸ್ನ ಒಂದು ಸಪ್ರೇಟ್ ವೀಡಿಯೋನೇ ಮಾಡಿ ನಾನು ಇಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಸೊ ನೀವು ಬೇಕು ಅಂದರೆ ಆ ವೀಡಿಯೋನು ಕೂಡ ನೋಡಿ ಆ ಟಿ ವಿ ಬಾಕ್ಸ್ ಬಗ್ಗೆ ತಿಳ್ಕೊಬೋದು. ಸೊ ನೀವು ನೋಡ್ತಿರೋದು ಎಚ್ ಡಿ ಎಮ್ ಐ ಕೇಬಲ್ ಪ್ರೊಜೆಕ್ಟರ್ಗೂ ಮತ್ತು ಟಿ ವಿ ಬಾಕ್ಸ್ಗೂ ಕನೆಕ್ಟ್ ಆಗಿದೆ. ಓಕೆ, ಇಷ್ಟು ಕೂಡ ನಮ್ಮ ಮನೆಯ ಒಂದು ಹೋಮ್ ಥಿಯೇಟರ್ ಸಿಸ್ಟಮ್ಸ್ ಇದಾಗಿದೆ. ಒಂದು ಆಡಿಯೋ ಡಿಕೋಡರ್ ಇದೆ, ಒಂದು ಟಿ ವಿ ಬಾಕ್ಸ್ ಇದೆ, ಆ್ಯಂಡ್ ಒಂದು 5.1 ಡಿಜಿಟಲ್ ರಿಮೋಟ್ ಆಂಪ್ಲಿಫೈಯರ್ ವಿಚ್ ಸಪೋರ್ಟ್ ಡಾಲ್ಬಿ ಅಟ್ಮೋಸ್ ಸೌಂಡ್. ಸೊ ನೀವೀಗ ನೋಡ್ತಿರೋದು ಆ ಒಂದು ಆಂಪ್ಲಿಫೈಯರ್ನ ಬ್ಯಾಕ್ ಆ್ಯಂಡ್ ಸೈಡ್ ನೋಡ್ತೀರಾ. ಸೊ ನೀವು ನೋಡಿ ಇಲ್ಲಿ ಡಿಕೋಡರಿಂದ ನಾನು ಔಟ್ಪುಟ್ನ ತೊಗೊಂಡು ಇದಕ್ಕೆ ಇನ್ಪುಟ್ ಆಗಿ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಫ್ರಂಟ್ ಸ್ಪೀಕರ್, ರೇರ್ ಸ್ಪೀಕರ್ ಆ್ಯಂಡ್ ಲೆಫ್ಟ್ ಸಬ್ವೂಫರ್ ಎಲ್ಲವನ್ನು ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆ ಡಿಕೋಡರ್ಗೆ ನಾವು ಇನ್ಪುಟ್ನ ಕೊಡ್ತಾ ಇರೋದು ಒಂದು ಟಿ ವಿ ಬಾಕ್ಸಿಂದ ಫ್ರೆಂಡ್ಸ್. ಸೊ ಟಿ ವಿ ಬಾಕ್ಸಲ್ಲಿ ನನಗೆ ಒಂದು ಆಪ್ಟಿಕಲ್ ಔಟ್ಪುಟ್ ಇದೆ. ಸೊ ಆಪ್ಟಿಕಲ್ ಔಟ್ಪುಟಿಂದ ನಾನು ಒಂದು ಡಾಲ್ಬಿ ಅಟ್ಮೋಸ್ ಸೌಂಡ್ನ ಎನ್ಕ್ಯಾಚ್ ಮಾಡ್ಬೋದು. ಸೊ ಆ ಎನ್ಕ್ಯಾಚ್ ಮಾಡಿರೋಂಥ ಒಂದು ಆಡಿಯೋನ ನಾನು ಡಿಕೋಡರ್ಗೆ ಪಾಸ್ ಮಾಡ್ತಿದ್ದೀನಿ ಇನ್ಪುಟ್ ಆಗಿ. ಸೊ ನೀವಿಲ್ಲಿ ನೋಡ್ಬೋದು ಫ್ರಂಟ್ ರೈಟ್, ಫ್ರಂಟ್ ಲೆಫ್ಟ್, ಸರೌಂಡ್ ರೈಟ್, ಸರೌಂಡ್ ಲೆಫ್ಟ್ ಅಂತ ಸಪ್ರೇಟಾಗಿ ಚಾನಲ್ನ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಕೂಡ ಆಂಪ್ಲಿಫೈಯರ್ ಬ್ಯಾಕ್ ಎಂಡ್ ನೀವು ನೋಡ್ಬೋದು ಯಾವ್ಯಾವ ರೀತಿ ವೈರ್ ಕನೆಕ್ಷನ್ ಆಗಿರುತ್ತೆ ಆ್ಯಂಡ್ ಯಾವುದು ಔಟ್ಪುಟ್ ಆಗಿರುತ್ತೆ, ಯಾವುದು ಇನ್ಪುಟ್ ಆಗಿ ಕೊಡಬೇಕು. ಸೊ ನೀವು ನೋಡಿ ಇಲ್ಲಿ ಡಿಕೋಡರಿಂದ ಔಟ್ಪುಟ್ನ ತೊಗೊಂಡು ನಾನು ಅದನ್ನು ಇನ್ಪುಟ್ ಆಗಿ ಆಂಪ್ಲಿಫೈಯರ್ಗೆ ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಯಾ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ಒಟ್ಟು 6 ವೈರ್ನ ಯೂಸ್ ಮಾಡಿದ್ದೀನಿ. ಸೊ 6 ವೈರ್ ಅಂದರೆ ಫ್ರಂಟ್ ರೈಟ್, ಫ್ರಂಟ್ ಲೆಫ್ಟ್ ಆ್ಯಂಡ್ ಸರೌಂಡ್ ರೈಟ್, ಸರೌಂಡ್ ಲೆಫ್ಟ್ ಆ್ಯಂಡ್ ಸಬ್ವೂಫರ್ ಮತ್ತು ಸೆಂಟ್ರ್ ಸ್ಪೀಕರ್. ಸೊ ಇಷ್ಟು 6 ಸೇರಿಸಿ ನಾನು ಔಟ್ಪುಟ್ನ ತೊಗೊಳ್ತಿದ್ದೀನಿ. ಸೊ ಅದನ್ನು ನಾನು ಇಲ್ಲಿ ಆಂಪ್ಲಿಫೈಯರ್ಗೆ ಇನ್ಪುಟ್ ಆಗಿ ಕೊಡ್ತಿದ್ದೀನಿ. ಇದೇ ಡಿಕೋಡರ್ಗೆ ನಾನು ಆಪ್ಟಿಕಲ್ ಫೈಬರ್ನ ಕನೆಕ್ಟ್ ಮಾಡಿದ್ದೀನಿ. ಸೊ ಥ್ರೂ ಆಪ್ಟಿಕಲ್ ಫೈಬರ್ ನನಗೆ ಆಡಿಯೋ ಔಟ್ಪುಟ್ ಇನ್ಪುಟ್ ಆಗಿ ಡಿಕೋಡರ್ಗೆ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದಕ್ಕೊಂದು ಕಂಪ್ಲೀಟ್ ಆಂಪ್ಲಿಫೈಯರ್ ಒಂದು ಪಿಕ್ಚರ್ ಆಗಿರುತ್ತೆ. ಸೊ ಇದೇ ಕೂಡ ಒಂದು ಮೇನ್ ಫಂಕ್ಷನ್ ಆಗಿ ಇಲ್ಲಿ ಪ್ಲೇ ಮಾಡೋದು ಒಂದು 5.1 ಓಮ್ ಥಿಯೇಟರಲ್ಲಿ. ಸೊ ಫ್ರೆಂಡ್ಸ್, ಈಗ ನಾನು ನಿಮಗೆ ಒಂದು ಡೆಮೋ ತೋರಿಸ್ತಿದ್ದೀನಿ, ಒಂದು ಪಿಕ್ಚರ್ ಯಾವ ರೀತಿ ಕಾಣುತ್ತೆ, ಯಾವ ರೀತಿ ಪ್ಲೇ ಮಾಡೋದು ಅಂತ. ಸೊ ಪ್ಲೀಸ್, ಒಂದು ಈ ಸೌಂಡ್ನ ಎಫೆಕ್ಟನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದರೆ ಪ್ಲೀಸ್ ಹೆಡ್ಫೋನ್ನ ಯೂಸ್ ಮಾಡಿ. ಸೊ ತುಂಬಾ ಚೆನ್ನಾಗಿ ಎಫೆಕ್ಟ್ ನಿಮಗೆ ಕೇಳಿಸುತ್ತೆ. ಸೊ ನಾನೀಗ ಒಂದು ಮೂವಿನ ಪ್ಲೇ ಮಾಡಿ ತೋರಿಸ್ತೀನಿ ಸರೌಂಡಿಂಗ್ ಸೌಂಡ್ ಯಾವ ಥರ ಇದೆ ಅಂತ. ಸೊ ನಾನಿಲ್ಲಿ ಪೆನ್ ಡ್ರೈವ್ನ ಯೂಸ್ ಮಾಡಿದ್ದೀನಿ. ಸೊ ಪೆನ್ ಡ್ರೈವಲ್ಲಿ ಇರುವಂಥ ಮೂವಿನ ಪ್ಲೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವು ಸೌಂಡ್ನ ಕೇಳಿ ನೀವು. ಇಲ್ಲಪ್ಪ ಇಲ್ಲಿ ಜೈಲಲ್ಲಿ
ಯಾ ಹಾಯ್ ಫ್ರೆಂಡ್ಸ್, ಕೇಳಿದ್ರಲ್ಲ ಫ್ರೆಂಡ್ಸ್ ಸೌಂಡ್ ಎಫೆಕ್ಟ್ನ. ಸೊ ನಿಮಗೆ ಇದು ಒಂದು ಬೆಸ್ಟ್ ಕ್ವಾಲಿಟಿ ಸೌಂಡಾಗಿ ಕೇಳಿಸ್ಬೇಕು ಅಂದರೆ ಪ್ಲೀಸ್ ನಿಮ್ಮ ಹೆಡ್ಫೋನ್ಸ್ನ ಯೂಸ್ ಮಾಡಿ. ಸೊ ನಿಮಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದು ಸೌಂಡದ್ದು. ಸೊ ಆ್ಯಸ್ ಯೂಶ್ವಲ್ ನೀವು ಥಿಯೇಟರಲ್ಲಿ ಕೂತ್ಕೊಂಡು ಸೌಂಡ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗೆ ಫೀಲ್ ಆಗುತ್ತೆ. ಸೊ ಇದು ಅಸೆಂಬಲ್ಡ್ ಹೋಮ್ ಥಿಯೇಟರ್ ಆಗಿದೆ ಫ್ರೆಂಡ್ಸ್. ಸೊ ಅದಕ್ಕೆ ನಿಮಗೆ ಈ ರೀತಿ ಎಫೆಕ್ಟ್ನ ನೋಡ್ಬೋದು. ಸೊ ನೀವು ಒಂದು ಫಿಲಿಪ್ಸ್ ಅಥವಾ ಒಂದು ಸೋನಿ ಹೋಮ್ ಥಿಯೇಟರ್ನ ತೊಗೊಂಡ್ರೆ ನೀವು ಈ ರೀತಿ ಎಫೆಕ್ಟ್ನ ನೋಡೋದಕ್ಕಾಗೋದಿಲ್ಲ, ತುಂಬಾ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಬಟ್ ಅಸೆಂಬಲ್ನಲ್ಲಿ ಅಂದರೆ ನಿಮಗೆ ಯಾವ ರೀತಿ ಆಡಿಯೋ ಔಟ್ಪುಟ್ ಬೇಕೋ ಅದೇ ರೀತಿ ನೀವು ಒಂದು ಹೋಮ್ ಥಿಯೇಟರ್ನ ಬಿಲ್ಡ್ ಮಾಡ್ಬೋದು ಫ್ರೆಂಡ್. ಈಸಿಯಾಗಿ ನೀವು ಯಾವ ರೀತಿ ಸೌಂಡ್ ಎಕ್ಸ್ಪೀರಿಯನ್ಸ್ ಕೇಳ್ತೀರೋ ಅದೇ ರೀತಿ ಕೂಡ ನೀವು ನಿಮ್ಮ ಒಂದು ಹೋಮ್ ಥಿಯೇಟರ್ನ ನೀವು ಬಿಲ್ಡ್ ಮಾಡಿಸ್ಕೋಬೋದು ಫ್ರೆಂಡ್ಸ್. ಸೊ ಇದು ಅಸೆಂಬಲ್ಡ್ ಹೋಮ್ ಥಿಯೇಟರ್ ಆಗಿರೋದ್ರಿಂದ ಸೊ ನೀವು ಯಾವ ಥರ ಎಕ್ಸ್ಪೀರಿಯನ್ಸ್ ಕೇಳ್ತೀರೋ ಅದನ್ನು ನೀವು ಇಲ್ಲಿ ನೀವು ಪಡಿಬೋದು. ಆ್ಯಂಡ್ ಈ ಒಂದು ಆಂಪ್ಲಿಫೈಯರ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಗೂ ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಿರೋವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಈ ಹೋಮ್ ಥಿಯೇಟರ್ ಆಂಪ್ಲಿಫೈಯರ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೋಬೋದು. ಹಾಗೆ ಕೆಲವರಿಗೆ ನಿಮ್ಮ ಮನೆಯಲ್ಲೇ ಒಂದು ಮಿನಿ ಹೋಮ್ ಥಿಯೇಟರ್ನ ಸೆಟಪ್ ಮಾಡಬೇಕು, ಹಾಗೆ ಮನೆಯಲ್ಲೇ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಒಂದು ಸೌಂಡ್ ಎಕ್ಸ್ಪೀರಿಯನ್ಸ್ನ ನೀವು ಪಡಿಬೇಕು ಅಂದರೆ ಸೊ ಅದ್ರ ಬಗ್ಗೆನೂ ನೀವು ಡೀಟೇಲ್ಸ್ ಬೇಕು ಅಂದರೆ ಆ ನಂಬರಿಗೆ ಕಾಲ್ ಮಾಡಿ ನೀವು ಡೀಟೇಲ್ಸ್ನ ಪಡ್ಕೋಬೋದು ಅಂತ ಹೇಳ್ತಾ ಈ ಒಂದು ಆಂಪ್ಲಿಫೈಯರ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಐ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ಒಂದು ಸ್ಕ್ರೀನ್ ಸೈಜ್ ಎಷ್ಟಿದೆ ಅಂತ. ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಿದೆ ಒಂದು ಸ್ಕ್ರೀನ್ ಸೈಜ್ ಎಷ್ಟು ಸೈಜ್ ಬರುತ್ತೆ, 135 ಇಂಚ್ ಯಾವ ರೀತಿ ಕಾಣುತ್ತೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಆಂಪ್ಲಿಫೈಯರ್ ಒಂದು ಡಿಜಿಟಲ್ ಡಿಸ್ಪ್ಲೇ ನೋಡ್ತಿರ್ಬೋದು. ಸೊ ಇದರಿಂದ ನಾವು ಮಾಸ್ಟರ್ ಕಂಟ್ರೋಲ್ ಅಥವಾ ರಿಮೋಟ್ನ ಯೂಸ್ ಮಾಡಿಕೊಂಡು ವಾಲ್ಯೂಮ್ನ ಇಲ್ಲಿ ಚೇಂಜ್ ಮಾಡ್ಬೋದು. ಹಾಗೆ ನಮ್ಗೆ ಏನು ಸೆಟ್ಟಿಂಗ್ಸ್ ಬೇಕೆಲ್ಲ ಕೂಡ ಇಲ್ಲಿ ಮಾಡ್ಬೋದು ನಾವು. ಸೊ ಹಾಗೆ ನೀವು ನಾನಿಲ್ಲಿ ಪ್ಲೇ ಮಾಡ್ತಿರೋದು ಒಂದು ಆರ್ ಡಿಸ್ಕ್ನ ಒಂದು ಆ್ಯಂಡ್ರಾಯ್ಡ್ ಟಿ ವಿ ಬಾಕ್ಸ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಅದರಿಂದ ನಮಗೆ ಮೂವಿ ಪ್ಲೇ ಆಗ್ತಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ನೀವು ಡಿಕೋಡರ್ಗೆ ಬಂದರೆ ಸೊ ಡಿಕೋಡರಲ್ಲಿ ನಿಮಗೆ ಯಾವುದು ಆಪ್ಟಿಕಲ್ ಔಟ್ಪುಟ್ ತೊಗೊಳ್ತಿದ್ದೀರಾ ಅಥವಾ ನಾರ್ಮಲ್ ವೈರ್ ಔಟ್ಪುಟ್ ತೊಗೊಳ್ತೀರಾ ಅಂತ ಡಿಸ್ಪ್ಲೇ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಆಪ್ಟಿಕಲ್ ಫೈಬರ್ ಯೂಸ್ ಮಾಡಿರೋಕ್ಕೆ ಆಪ್ಟಿಕಲ್ 1 ಅಂತ ತೋರಿಸ್ತಿದೆ. ಹಾಗೆ ಒಂದು ನಿಮ್ಮ ಒಂದು ಪಿಕ್ಚರ್ ಯಾವ ಕ್ವಾಲಿಟಿ ಅಥವಾ 5.1 ಇದೆಯಾ ಅಥವಾ 7.1 ಸೌಂಡ್ ಸಿಸ್ಟಮ್ ಸಪೋರ್ಟ್ ಮಾಡುತ್ತಾ ಅಥವಾ ಡಾಲ್ಬಿನಾ ಅಥವಾ ಅಟ್ಮೋಸ್ ಅಥವಾ ನಾರ್ಮಲ್ ಒಂದು ವೀಡಿಯೋ ಪ್ಲೇ ಮಾಡ್ತಿದ್ದೀರಾ ಎಲ್ಲವನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ಇದು 5.1 ಅಲ್ಲ ಆದರೆ ಒಂದು ನಾರ್ಮಲ್ ವೀಡಿಯೋ ಆಗಿ ನಾರ್ಮಲ್ ಅಂತಲೇ ಡಿಸ್ಪ್ಲೇ ಮಾಡುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಓಪ್ ಯು ಗೈಸ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋಗೆ ಒಂದು ಈ ವಿಡಿಯೋಯಿಂದ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಹೋಮ್ ಥಿಯೇಟರ್ ಬಗ್ಗೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿರ್ಬೋದು ಒಂದು ಸ್ಪೀಕರ್ನ ಪಿಕ್ಚರ್ಸ್ಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಸ್ಪೀಕರ್ನು ಕೂಡ ನಾವೇ ಓನಾಗಿ ಅಸೆಂಬಲ್ ಮಾಡಿರುವಂತಹ ಸ್ಪೀಕರ್ಸು. ಒಂದು ಬೆಸ್ಟ್ ಔಟ್ಪುಟ್ ಸೌಂಡ್ ಔಟ್ಪುಟ್ ಕ್ವಾಲಿಟಿಗೋಸ್ಕರ ಒಂದು ಕ್ಯಾಲ್ಕುಲೇಷನ್ ಮೆಥಡಲ್ಲಿ ಒಂದು ಈ ಸ್ಪೀಕರ್ನ ಮಾಡಿರೋದು. ಸೊ ಈ ಸ್ಪೀಕರ್ ಮಾಡಿರುವಂಥ ಪ್ರೋಸೆಸ್ ವೀಡಿಯೋ ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಪಿಕ್ಚರ್ನ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ.
ನಿಮಗೆ ಅದೇ ರೀತಿ ಈ ವಿಡಿಯೋದಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡಿ ನನಗೆ ಗೊತ್ತಿರುವಂತಹ ಆನ್ಸರ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಅದ್ರ ಜೊತೆಗೆ ನಿಮಗೆ ಡೌಟ್ಸ್ ಇದ್ದರೆ ಮಾತ್ರ ಅಲ್ಲ, ಪ್ಲೀಸ್ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಒಂದು ಕಮೆಂಟ್ಸ್ ಹಾಗೂ ಲೈಕ್ ಕೊಡು ನನ್ನ ಮುಂದಿನ ವೀಡಿಯೋಗಳನ್ನ ಮಾಡೋದಕ್ಕೆ ತುಂಬಾ ಮೋಟಿವೇಷನ್ ಮಾಡುತ್ತೆ ಅಂತ ಹೇಳ್ತಾ, ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಹಾಗೆ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಸೊ ಅಲ್ಲಿವರೆಗೂ ಬೈ ಬೈ ಫ್ರೆಂಡ್ಸ್, ಜೈ ಆಂಜನೇಯ, ಸ್ಟೇ ಸೇಫ್.